ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ರೀಜನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಏನೋ ಅಥಾರಿಟೀಸ್, ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರೇ ಅವರು ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ, ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಎರಡು ಮೂರು ದಿನದಲ್ಲೇ ಮಾಡ್ತಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅನ್ನ ಏನಾದರೂ ಅವ್ರು ಮಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಮೂರು ಪ್ರಿಸನ್ಸ್ ಮಾಡೋಕ್ಕಾಗೋದಿಲ್ಲ. ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಾಕ್ಸ್ಗಳಿದ್ದಾವೆ, ಅಂಡರ್ ಟ್ರೇಲ್ಸ್ಗೆ ಬೇರೆ ಇಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್. ನೆಂಡೆ ಹೋಗಿದ್ರಲ್ಲ ಸರ್, ಏನು ವಿಚಾರಿಸಿ ಏನು ಹೆಂಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ ಸರ್? ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರ ಆದರೆ ರೌಡಿ ಶೀಟ್ ಅದ, ಅವನು ಗುಂಡ ಆಕ್ಟಾಕಿ ಕಲಿಸಿರೋದು ವಿಲ್ಸನ್ ಗಾರ್ಡನ್ ನಾಗ ಅಂತ. ಅಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್ಸು, ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಕಿಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ. ಮತ್ತು ಅದು ಸಿ ಸಿ ಟಿ ವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಯಿತು, ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೆವು. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಚೀಫ್ ಸೂಪರಿಂಟೆಂಡನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ, ಆಮೇಲೆ ಇನ್ನೊಬ್ಬರು ಸೂಪರಿಂಟೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನು ಮಾಡಬೇಕಾಗುತ್ತೆ. ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀವಿ. ಇಲ್ಲ, ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ, ನಿನ್ನೆ ತಾನೇ ಹೇಳಿದ್ದಾರೆ. ನಮ್ಮ HK ಪಾಟೀಲ್ರು ಕೂಡ ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ, ಅದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಈಗ ಅದನ್ನು ತರಿಸ್ಕೊಳ್ತೇನೆ. ತರಿಸ್ಕೊಂಡು ನಾವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು 10-12 ವರ್ಷದ ಹಿಂದೆ ಪೊಲೀಸ್ ರಿಫಾರ್ಮ್ಸು, ಪ್ರಿಸನ್ ರಿಫಾರ್ಮ್ಸು ಅಂತೇಳಿ ಅವೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಕಾಲಕ್ಕೆ ಒಂದು ಕಮಿಟಿ ಮಾಡಿ ಮಾಡ್ತಾಯಿದ್ರು. ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಅಗತ್ಯ ಇದೆ, ಅದನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.